ನಮ್ಮದೇ ಆದ ಒಂದು ಚಿಂತನೆ ಇರುತ್ತೆ ನಾವು ಭವಿಷ್ಯದಲ್ಲಿ ಯಾವುದಾದರೂ ನಮ್ಮ ಒಂದು ಉತ್ತಮವಾದಂಥ ವೃತ್ತಿಯನ್ನು ನಾವು ಆಯ್ಕೆ ಮಾಡಿಕೊಂಡು ಮುಂದುವರಬೇಕು ಅಂತ ಆದರೆ ಇವತ್ತು ಇದು ಸ್ಪರ್ಧಾತ್ಮಕ ಜಗತ್ತು ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಎಷ್ಟೇ ಚೆನ್ನಾಗಿ ಓದಿದರೂ ಕೂಡ ಕೆಲವು ಬಾರಿ ನಾವು ಅಂದ್ಕೊಂಡಷ್ಟು ಅಂಕಗಳು ಬರೋದಿಲ್ಲ ಸೊ ಇವತ್ತು ನಮ್ಮ ಪ್ರವೇಶ ನೀತಿ ಹೇಗಿದೆ ಅಂದರೆ ಅದು ಮೆಡಿಕಲ್ ಆಗ್ಬೋದು ಅಥವಾ ಇಂಜಿನಿಯರಿಂಗ್ ಆಗ್ಬೋದು ಅದರಲ್ಲೂ ವೈದ್ಯಕೀಯ ಶಿಕ್ಷಣಕ್ಕೆ ಪ್ರವೇಶಕ್ಕೆ ಇವತ್ತು ನೀಟ್ ಮೂಲಕನೇ ನಾವು ಹೋಗಬೇಕಾಗುತ್ತೆ ಸೊ ಎಷ್ಟೋ ಬಾರಿ ನಾವು ಪ್ರಿಪೇರ್ ಆಗಿರ್ತೀವಿ ಆದ್ರೂ ನಾವು ಯಶಸ್ವಿ ಆಗೋದಿಲ್ಲ ಆದರೆ ಅದಕ್ಕೋಸ್ಕರ ಚಿಂತೆ ಮಾಡಬಾರ್ದು ಯಾಕೆಂದರೆ ನಮ್ಮ ಪ್ರಯತ್ನ ಬಹಳ ಮುಖ್ಯ ಸೊ ಅದರಿಂದ ಇದಕ್ಕೆ ಮಾನಸಿಕ ಖಿನ್ನತೆಗೆ ಒಳಗಾಗಬಾರ್ದು ಈ ದಿಕ್ಕಿನಲ್ಲಿ ನಮ್ಮ ರೆಸಿಲಿಯೆಂಟ್ ಗ್ರೂಪ್ ಏನಿದೆ ಅವರು ಮೈಸೂರಿನಲ್ಲಿ ಒಂದು ಅದ್ಭುತವಾದಂಥ ಒಂದು ಅವ್ರನ್ನ ಮಕ್ಕಳನ್ನು ಈ ನೀಟ್ ಪರೀಕ್ಷೆಗೆ ಅಂದರೆ ಪ್ರಥಮ ಪ್ರಯತ್ನದಲ್ಲಿ ಅವರಿಗೆ ಯಶಸ್ಸು ಆಗದೇ ಇದ್ದರೆ ಅಂಥವರು ಡಿಸಪಾಯಿಂಟ್ ಆಗಬಾರ್ದು ಅಂಥವ್ರಿಗೆ ಮತ್ತೊಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ದೃಷ್ಟಿನಲ್ಲಿ ಒಂದು ಉತ್ತಮವಾದಂಥ ಈ ನೀಟ್ ಕೋಚಿಂಗ್ ಮಾಡ್ತಾ ಇದ್ದಾರೆ ಈ ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ಯಾಕೆಂದರೆ ನೀವು ನೋಡ್ಬೋದು IAS IPS ಇದೆಲ್ಲ ಇಂಡಿಯನ್ ಸಿವಿಲ್ ಸರ್ವೀಸು ಎಷ್ಟೋ ಜನರಿಗೆ ಮೊದಲನೇ ಪ್ರಯತ್ನದಲ್ಲಿ ಆಗೋದಿಲ್ಲ ಸೊ ಪ್ರಯತ್ನಗಳು ಮುಖ್ಯ ಫಲಿತಾಂಶದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಪ್ರಯತ್ನಗಳು ಬಹಳ ಮುಖ್ಯ ಯಾಕೆಂದರೆ ಎಷ್ಟೋ ಬಾರಿ ನೋಡಿದರೆ ನಾವು ವೈದ್ಯಕೀಯ ಶಿಕ್ಷಣದಲ್ಲಿ ಇವತ್ತು MBBS ಇದೆ MDMS ಇದೆ ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಇದೆ ಒಳ್ಳೊಳ್ಳೆ ಡಾಕ್ಟರ್ ಆಗಿದ್ದಾರೆ ತುಂಬ ಅತ್ಯಂತ ಯಶಸ್ವಿ ವೈದ್ಯರಾಗಿದ್ದಾರೆ ಆದರೂ ಕೂಡ ಅವರೂ ಕೂಡ ಎಷ್ಟೋ ಸರಿ ಅವರ ಪ್ರಯತ್ನದಲ್ಲಿ ಅದು ಯಶಸ್ವಿ ಆಗಿಲ್ಲ ಸೊ ನಮ್ಮ ಶಿಕ್ಷಣ ಮತ್ತು ನಮ್ಮ ಜೀವನವೇ ಹಾಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಏರುಪೇರು ಇದ್ದೇ ಇರುತ್ತೆ ಅದರಿಂದ ಇದನ್ನು ಈ ಇವತ್ತು ರೆಸಿಲಿಯೆಂಟು ನೀಟು ಏನು ಕೋಚಿಂಗ್ ಏನಿದೆ ಇದರ ಮೂಲಕ ಎಲ್ಲ ವಿದ್ಯಾರ್ಥಿಗಳು ಅವರ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಯಾಕೆಂದರೆ ಅವರ ತಂದೆ ತಾಯಿಗಳು ಕೂಡ ಒಂದು ಮನಸ್ಸಲ್ಲಿ ಓ ನಮ್ಮ ಮಕ್ಕಳು ವೈದ್ಯರಾಗಬೇಕು ನಮ್ಮ ಮಕ್ಕಳು ವೈದ್ಯಕೀಯ ವೃತ್ತಿಯಲ್ಲಿ ಸೇವೆ ಮಾಡಬೇಕು ಅನ್ನುವ ಆಸೆ ಮತ್ತು ಕನಸುಗಳಿರುತ್ತೆ ಆ ಕನಸು ನನಸನ್ನು ಮಾಡತಕ್ಕಂಥ ಇವತ್ತು ಪರಿಕಲ್ಪನೆಯನ್ನು ಇವತ್ತು ರೆಸಿಲಿಯೆಂಟು ಹೊಂದಿದೆ ಇದಕ್ಕೆ ನಾನು ಅಭಿನಂದಿಸ್ತೇನೆ ಇವರ ಇದು ದಾರಿ ನಿಜವಾಗ್ಲೂ ಬೇರೆಯವರಿಗೆ ದಾರಿದೀಪ ಆಗಲಿ ಇದರಿಂದ ಯಾರ್ಯಾರಿಗೆ ವಂಚಿತರಾಗಿದ್ದಾರೆ ನೀಟು ಎಕ್ಸಾಮಿನೇಷನ್ ಪ್ರಥಮ ಪ್ರಯತ್ನದಲ್ಲಿ ಯಾರ್ಯಾರು ವಂಚಿತರಾಗಿರ್ತಾರೆ ಅಂಥವರನ್ನು ಇವರು ತರಬೇತಿ ಮಾಡಿ ಅವರನ್ನು ಅವರ ಕನಸುಗಳಿಗೆ ನನಸು ಮಾಡತಕ್ಕಂಥ ಪ್ರಯತ್ನ ನಿಜವಾಗ್ಲೂ ಬಹಳ ಒಳ್ಳೆಯದು ಇದರಿಂದ ಹೆಚ್ಚು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಸೊ ಇದು ಒಳ್ಳೆ ಪ್ರೋಗ್ರಾಮ್ ಅಂತ ನನ್ನ ಅನಿಸಿಕೆ ಐ ವಿಶ್ ದಿಸ್ ಗ್ರೂಪ್ ಆಲ್ ದ ಬೆಸ್ಟ್ ಗುಡ್ ಲಕ್ ನಾನು ರೆಸಿಡೆಂಟ್ ಗ್ರೂಪ್ಗೆ ತುಂಬಾ ಧನ್ಯವಾದ ಥ್ಯಾಂಕ್ಸ್ ಹೇಳ್ತೀನಿ ಒಳ್ಳೆ ಚಿಂತನೆ ಮಾಡಿದ್ದಾರೆ ಯಾಕಂದ್ರೆ ಇದರಿಂದ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಜಿಲ್ಲೆಗೆ ಪ್ರತಿಯೊಂದಕ್ಕೂ ಒಂದು ಹೆಸರು ಬರುತ್ತೆ